ಜೆಡಿಎಸ್ ನಿರ್ದೇಶಕರಾದ ಎಚ್ಟಿ ಮಂಜುನಾಥ್ ನೆಲ್ಲಿಗೆರೆ ಬಾಲುಗೆ ಸಹಕಾರ ಸಂಘಗಳ ಉಪನಿಬಂಧಕರು ನೋಟಿಸ್ ನೀಡಿದ್ದಾರೆ. 180 ದಿನ ಹಾಲು ಹಾಕಿಲ್ಲ ಎಂದು ಎಚ್ಡಿ ಮಂಜುನಾಥ್ ಅವರಿಗೆ ನೋಟಿಸ್ ನೀಡಿದರೆ ಸಂಘದ ಬೈಲ ಉಲ್ಲಂಘನೆ ಹಿನ್ನೆಲೆಯಲ್ಲಿ ನೆಲ್ಲಿಗೆರೆ ಬಾಲುಗೆ ನೋಟಿಸ್ ನೀಡಲಾಗಿದೆ. ಸೆಪ್ಟೆಂಬರ್ 21 ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇದರಿಂದ ಆಕ್ರೋಶಗೊಂಡ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸಹಕಾರ ಸಂಘಗಳ ಉಪನಿಬಂಧಕರಾದ ಬಿಆರ್ ಕೃಷ್ಣಮೂರ್ತಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಟಿಸ್ ಕೊಟ್ಟು ಕರೆದು ಒಂದು ಅಭಿಪ್ರಾಯ ಕೂಡಿ ತಿಳಿಸಿದ್ಮೇಲೆ ಅದೇ ಸರ್ ಬರೀ 7 days ಕ್ಲಿಯರೆನ್ಸ್ ನೋಟಿಸ್ ಯಾವುದೂ ಇಲ್ಲ ಮಾಡಲಿಕ್ಕಿಲ್ಲ. 26 ಇದ್ದಂಥದ್ದನ್ನ ಪ್ರಿಫೋರ್ ಮಾಡ್ಕೊಂಡಿದ್ದಾರೆ. ಬೇಕು ಅಂತಿವೆಲ್ಲ ನಡೀತಾ ಇದೆ. ಸೆಪ್ಟೆಂಬರ್ 23 ನಡೆಯಲಿರುವ ಮನ್ಮುಲ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಹಿನ್ನೆಲೆಯಿಂದ ಜೆಡಿಎಸ್ ನಿರ್ದೇಶಕರನ್ನ ಅನರ್ಹಗೊಳಿಸಿ ಅಧಿಕಾರಕ್ಕೇರಲು ಬಿಜೆಪಿ ಪ್ಲಾನ್ ಮಾಡಿದೆ ಎಂದು ಮಾಜಿ ಸಚಿವರು ದೂರಿದ್ದಾರೆ. ಹಿಂಬದಿ ರಾಜಕಾರಣಕ್ಕೆ ಸಪೋರ್ಟ್ ಮಾಡಬೇಡಿ, ಬದ್ಧತೆಯಿಂದ ಕೆಲಸ ಮಾಡುವಂತೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ತಾಕೀತು ಮಾಡಿದ್ದಾರೆ.